ಅದೇನೋ ಅಂತಾರಲ್ಲ ಹೋದೆಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಯಲ್ಲಿ ಎನ್ನುವಂತೆ ವರ್ಷದುದ್ದಕ್ಕೂ ಮಳೆ ರೈತರನ್ನ ಬೇತಾಳನಂತೆ ಬೆನ್ನತ್ತಿದೆ. ಮುಂಗಾರು ಒಂದು ರೀತಿಯಾದರೆ ಹಿಂಗಾರು ಮತ್ತೆ ಅಕಾಲಿಕ ಮಳೆಗೆ ತುತ್ತಾಗುವ ಸ್ಪಷ್ಟ ಲಕ್ಷಣಗಳು ಕಂಡುಬರುತ್ತಿವೆ. ಧಾರವಾಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಇಂದು ಮುಂಜಾನೆಯಿಂದಲೇ ಜಿಟಿ ಜಿಟಿ ಮಳೆಯಾಗುತ್ತಿದ್ದು ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಅಕಾಲಿಕ ಮಳೆಗಿಂತ ರೈತರು ಕಂಗಾಲು. ಮಳೆಯಿಂದಾಗಿ ಕಟಾವಿಗೆ ಬಂದ ಬೆಳೆ ಎಲ್ಲಿ ಕೈ ತಪ್ಪುತ್ತು ಎನ್ನುವ ಭಯದಲ್ಲಿ ರೈತ ಪ್ರಸಕ್ತ ವರ್ಷದ ಮುಂಗಾರಿನ ಬೆಳೆಗಳು ಅತಿವೃಷ್ಟಿಯಿಂದಾಗಿ ಹಾನಿಗೀಡಾಗಿದ್ದು ಈಗ ಅಕಾಲಿಕ ಮಳೆಯಿಂದ ರೈತ ಸಮುದಾಯವು ಕಂಗಾಲಾಗಿದೆ. ಅದರಲ್ಲೂ ಧಾರವಾಡ ಜಿಲ್ಲೆಯ ಮಾಸಿದಂತೆ ಹಲವು ಗ್ರಾಮಗಳಲ್ಲಿ ಬೆಳೆಯಲಾದ ಜೋಳ, ಗೋಧಿ, ಕಡ್ಲಿ, ತೋಟಗಾರಿಕೆ ಬೆಳೆಗಳಾದ ಈರುಳ್ಳಿ, ಮೆಣಸಿನಕಾಯಿ, ಮಸಾಲ ಪದಾರ್ಥವಾದ ಬೆಳ್ಳುಳ್ಳಿ ಎಲ್ಲವೂ ಮಳೆಗೆ ಸಿಲುಕಿ ರೈತರಿಗೆ ಕೈಗೆ ಬಂದದ್ದು ಬಾಯಿಗೆ ಬಾರದಂತಾಗಿದೆ. ಈಗ ಹಿಂಗಾರಿನ ಬೆಳೆಗಳಾದ ಬಿಳಿ ಜೋಳ, ಕಡಲೆ, ಗೋಧಿ, ಕುಸುಬಿ ಬೆಳೆಗಳು ಬೆಳೆದು ನಿಂತಿದ್ದು ಕಟಾವು ಹಂತಕ್ಕೆ ಬೆಳೆಗಳು ಈಗ ಬಂದು ನಿಂತಿವೆ. ಕಳೆದ 3 ದಿನಗಳಿಂದ ಮಳೆ ಆವಾಗ ಆವಾಗ ಮಳೆ ಬೀಳುತ್ತಿದ್ದು ಜೊತೆಗೆ ಹವಾಮಾನದಲ್ಲಿನ ವೈಪರೀತ್ಯದಿಂದಾಗಿ ಈಗ ಬೆಳೆಗಳಿಗೂ ಸಹ ಅಕಾಲಿಕ ಮಳೆಗೆ ತುತ್ತಾಗುತ್ತಿವೆ. 3 ದಿನಗಳಿಂದ ಬೀಸುತ್ತಿರುವ ಗಾಳಿಗೆ ಸಂಜೆಯಾಗುತ್ತಿದ್ದಂತೆಯೇ ಭಾನುವಾರ ಬೆಳಗಿನವರೆಗೆ ಮಳೆ ಸುರಿದಿದೆ. ಶುಕ್ರವಾರ ಆಗಸದಲ್ಲಿ ಮೋಡಗಳು ಕವಿದು ಗುಡುಗು ಸಿಡಿಲು ಮಿಶ್ರಿತ ಮಳೆ ಅಲ್ಲಲ್ಲಿ ಸುರಿಯುತ್ತಿತ್ತು. ಕಣಕಟ್ಟೆಗಳಲ್ಲಿರುವ ಗೋಧಿ ಕಡಲೆಗಳು ಮುಚ್ಚಲು ರೈತರು ಹರಸಾಹಸ ಪಡುತ್ತಿದ್ದಾರೆ. ಈಗ ಬಿತ್ತಿ 3 ತಿಂಗಳಾಯ್ತು. ನಾವು ಈ 3 ತಿಂಗಳಾದರೆ ಈ ಕಟಾವಿಗೆ ಬಂದೈತೆ. ಈ ನಮೂನಿ ಮಳೆ ಆಗಕತ್ತೈತಿ. ಈ ನಮೂನಿ ಮಳೆ ಆಯ್ತು ಅಂದರೆ ಇದಕ್ಕೆ ಬೆಲೆನೂ ಬರೋಂಗಿಲ್ಲ, ನಮಗೆ ಬೆಲೆನೂ ಸಿಗೋದಿಲ್ಲ. ಆಮೇಲೆ ಇದು ಕಪ್ಪು ಹೊಡೆದು ಬಿಡ್ತೈತಿ. ಕಪ್ಪು ಆತ ಅಂದರೆ ರೊಟ್ಟೆಲ್ಲ ಕರಗಾಕವು. ಆಮೇಲೆ ಇದನ್ನು ಯಾರೂ ಕೇಳೋದೂ ಇಲ್ಲ. ಇದು ಹೊಳ್ಳಿ ಪಿ ಡಿ ಸಿಗೆ ಹೋಗೋದು ರೀ. ಪಿ ಡಿ ಸಿನವರು ತಗೋತಾರೋ ಬಿಡ್ತಾರೋ ಅದು ನೆಕ್ಸ್ಟ್ ರೀ. ಆಮೇಲೆ ಈಗಂತೂ 3 ತಿಂಗಳದೊಳಗೆ ಬರುವಂಥದ್ದು ಬೆಳಿಗ್ಗೆ ಮಳೆ ಆಯ್ತು ಅಂದರೆ ಎಲ್ಲ ಹಾಳಾಗಬೇಕಾಗ್ತದೆ ರೀ. ಯಾರ ಕೈ ಅಂದೂ ಅಲ್ಲ ರೀ, ಇದು ಭಗವಾನ್ ಮಾಡಿದ್ದೀರಿ. ಎಷ್ಟು ಎಕರೆ ಬೆಳೆದಿರಿ ಈಗ? ನಾವು 2 ಎಕರೆ ಇದ್ದೀರಿ ಜೋಳ. ಕಡ್ಲಿ 1 ಎಕರೆ ರೀ. ಕಡ್ಲಿ ಏನಾಗ್ಯಾವ ರೀ? ಕಡ್ಲಿನೂ ಈಗ ಮಳೆ ಆಗಿ ಎಲ್ಲ ನೆನೆದು ಬಿಟ್ಟೈತೆ ರೀ. ಈಗ ಅದು ಅಕಸ್ಮಾತ್ ಎಷ್ಟಕ್ಕೆ ಹೊಳತಿ ಚಲೋ ರೀ, ಇಲ್ಲ ಅಂದ್ರೆ ಮೆಳಕ್ಕೆ ಹೊಡೆದು ಬಿಡ್ತೈತೆ ರೀ. ಮೆಳಕ್ಕೆ ಆಯ್ತು ಅಂದ್ರೆ ಅದಕ್ಕೂ ರೇಟ್ ಸಿಗಂಗಿಲ್ಲ, ಬ್ಯಾಳಾಗಕ್ಕೆ ಶುರು ಆಗಿಬಿಡ್ತೈತೆ. ಮಳೆಗೆ ಗಲಿಬಿಲಿಗೊಂಡ ರೈತರು ತಮ್ಮ ಫಸಲುಗಳನ್ನು ಮುಚ್ಚಿ ಸಂರಕ್ಷಿಸಿಕೊಳ್ಳಲು ಪ್ರಯಾಸ ಪಟ್ಟರು. ಈ ಕುರಿತು ರೈತರು ಮುಂಗಾರು ಕೈಗೆ ಸಿಗದಂತೆ ಆದರೆ ಹಿಂಗಾರಿನ ಬೆಳೆಗಳಾದರೂ ಬದಿತು ಎಂದು ಆಶಾಭಾವನೆಯೊಂದಿಗೆ ಇದ್ದೆವು. ಆದರೆ 3 ದಿನಗಳಲ್ಲಿ ಹವಾಮಾನದಲ್ಲಿನ ವೈಪರೀತ್ಯ ಮಳೆಗೆ ಆಹ್ವಾನ ನೀಡಿದ್ದು ಬೆಳೆದು ನಿಂತ ಜೋಳ, ಕಡಲೆ, ಕುಸುಬಿ, ಗೋಧಿ ಬೆಳೆಗಳು ಮಳೆಗೆ ಸಿಲುಕಿದ್ದು ಜೋಳದ ತೆನೆ ಕಪ್ಪಾಗುವ ಭೀತಿ, ಗೋಧಿ ಮತ್ತು ಕಡಲೆ ಹಾಳಾಗುವ ಭೀತಿ ಎದುರಾಗುತ್ತಿದ್ದು ಯಾವ ರೀತಿ ಕೃಷಿಯನ್ನು ನಂಬಿ ಬದುಕು ಸಾಗಿಸಬೇಕು ಎಂದು ತಿಳಿಯದಂತಾಗಿದೆ. ಒಟ್ಟಾರೆಯಾಗಿ ರೈತನ ಬದುಕು ಕಳೆದ 2-3 ವರ್ಷಗಳಿಂದ ಹೇಳತೀರದಾಗಿದ್ದು ಒಂದು ಕಡೆ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದರೆ ಮತ್ತೊಂದು ಕಡೆ ಕೊಂಚ ನಿರಾಳವಾಗುವಷ್ಟರಲ್ಲಿ ಅಕಾಲಿಕ ಮಳೆಯಿಂದ ಈಗ ಕಷ್ಟಪಟ್ಟ ಬೆಳೆದ ಬೆಳೆಯು ಕೈಗೆ ಬರುವುದು ಈಗ ಅನುಮಾನ ರೈತರಲ್ಲಿ ಮೂಡುತ್ತಿದೆ. ಜ್ವಾಳ ಅಂತ ಈಗ 3 ತಿಂಗಳಿಂದ ಬೆಳೆದವ್ರಿ ರೀ. ಜ್ವಾಳ ಎಲ್ಲ ಕಾಳ ಕುಯ್ಯಾಕೆ ಬಂದತ್ರಿ. ಈಗ ಅದು ಮಳೆ ಹೆಚ್ಚೆಲ್ಲ ಲಾಸ್ ಆಗಿ ಕರಗಾಗಿ ಬಿಡ್ತೈತಿ. ಮಾರ್ಕೆಟ್ನವರು ಯಾರು ತಗೋದಿಲ್ಲ.